ಹಾನ್ಗಲ್ ಬೈ ಎಲೆಕ್ಷನ್ ಗೆಲ್ಲಿಸಲಾಗದ ಬೊಮ್ಮಾಯಿ ಬಿಜೆಪಿ ಅಧಿಕಾರಕ್ಕೆ ತರ್ತಾರ ಹೈಕಮಾಂಡ್ಗೆ ಗೆ ಅರಿವಾಗಿದೆಯಾ ಸಿಎಂ ಶಕ್ತಿ ಸಾಮರ್ಥ್ಯ ವಿಜಯೇಂದ್ರ ಜವಾಬ್ದಾರಿ ಕೊಡುವುದರ ಹಿಂದಿದೆಯಾ ಮೋದಿ ಶಾ ಹೊಸ ಲೆಕ್ಕಾಚಾರ ಎಸ್ ಏನಾಗತ್ತಂತೆ ಟೀಮ್ ಅಲ್ಲಿ ಹುಸೇನ್ ಬೋಲ್ಟ್ ನ ಬಿಟ್ಬಿಟ್ಟು ಹುಸೇನಪ್ಪ ರಮೇಶ್ ಅಪ್ಪ ಸುರೇಶ್ ಅಪ್ಪ ನಿಲ್ಸರಂತೆ ಈ ಹುಸೇನ್ ಬೋಲ್ಟ್ ಪಠ ಕಲಿಸ್ಬೇಕು ಅಂತ ಅವರೆಲ್ಲ ಅವರು ಸೆಕೆಂಡ್ಗೆ ಸೆಕೆಂಡ್ ಗೆಸ್ಟ್ ಓಡೋ ಹುಸೇನ್ ಬೋಲ್ಟ್ ನ ಕೂರಿಸ್ಬಿಟ್ಟು ನಿಮಿಷಕ್ಕೆ ನೂರು ಮೀಟರ್ ಓಡೋರು ಕರ್ಕೊಂಡಿದ್ರೆ ಓಡ್ತಾರೆ ಹಂಗೆ ಈ ಬೊಮ್ಮಾಯಿಯವರು ಬಟ್ ಈ ಬೊಮ್ಮಾಯಿಯವರ ಕೈಲಿ ಓಡೋಕ್ಕಾಗಲ್ಲ ಯಾಕಂದ್ರೆ ಕಾಲ್ ಪ್ರಾಬ್ಲಮ್ ಇದೆ ಅವ್ರಿಗೆ ಆ ಕಾಲ್ ಪ್ರಾಬ್ಲಮ್ ಆಯ್ತಾನೆ ಅವ್ರನ್ನ ಚೇಂಜ್ ಮಾಡಬೇಕು ಅಂತಿದ್ರು ಓಡಾಡೋಕ್ಕಾಗಲ್ಲ ಮನುಷ್ಯನ್ಗೆ ಕಾಲ್ ನೋವು ಅಂತಾನೆ ಬೊಮ್ಮಾಯಿ ಸಿಎಂ ಚೇಂಜ್ ಆಗುತ್ತೆ ಚೇಂಜ್ ಆಗುತ್ತೆ ಅಂತಿದ್ರು ಇಲ್ಲ ಸೀರಿಯಸ್ ಆಗಿ ಕಾಲ್ ನೋವಿದ್ರು ರಾಜ್ಯಾದ್ಯಂತ ಸುತ್ತಿ ಪಕ್ಷ ಅಧಿಕಾರಕ್ಕೆ ತರೋ ಕೆಪಾಸಿಟಿನ ಮನುಷ್ಯನ್ ಬೊಮ್ಮಾಯಿಗೆ ಈ ಸುಮ್ನೆ ಶೋಗಾರ ಓಡೋಕ್ಕೂ ಆಗಲ್ಲ ಸೊ ಇದು ಒಂದು ಅರ್ಥ ಆದಂಗೆ ಕಾಣ್ತಿದೆ ಹೀಗಾಗಿ ಈ ಮೋರ್ಚಾಗಳಿಗೆಲ್ಲ ಸೇರ್ಕೊಂಡು ಈ ಸಮಾವೇಶಕ್ಕೆ ವಿಜೇಂದ್ರ ಅವ್ರನ್ನ ಸಂಚಾಲಕರು ಮಾಡಿದ್ದಾರೆ ವಿಜೇಂದ್ರ ಅವ್ರನ್ನ ಬೆಳೆಸೋ ಲಕ್ಷಣ ಏನು ಕಾಣ್ತಿಲ್ಲ ಬಿಜೆಪಿಯಲ್ಲಿ ಬಳ್ಸಗಳ ಲಕ್ಷಣ ಕಾಣ್ತಿದೆ ಬಳ್ಸ್ಗಳದು ಒಂದು ಗೊತ್ತಲ್ಲ ಯೂಸ್ ಅಂಡ್ ಥ್ರೋ ಈ ಕುಮಾರಸ್ವಾಮಿ ಕೊಟ್ಟಿರೋ ಶಾಖೆಗೆ ಬಿಜೆಪಿಯವರು ಪತ್ರ ಕೊಟ್ಟೋಗ್ಬಿಟ್ಟವ್ರೆ ಹೋಗ್ಬಿಟ್ಟವ್ರೆ ಹೇಗೆ ನೆಕ್ಸ್ಟ್ ಬ್ರಾಹ್ಮಣರು ಸಿಎಂ ಅಂತ ತಕ್ಷಣ ಈಗ ವಿಜೇಂದ್ರ ಅವ್ರನ್ನ ಇವೆಲ್ಲ ಅವ್ರಿಗೆ ಯಾವುದೋ ಹುದ್ದೆ ಜವಾಬ್ದಾರಿ ಕೊಡೋದ್ರ ಮೂಲಕ ಒಂದಷ್ಟು ಕಣ್ಣರ ಸ್ವಾತಂತ್ರ್ಯಕ್ಕೆ ಮೊರೆ ಹೋಗ್ತಾ ಇದ್ದಾರೆ ಇದರಲ್ಲಿ ಇನ್ನೇನು ಇತ್ತಲ ಕಡೆ ಒಂದು ಸೀಟು ಗೆಲ್ಸೋಕ್ಕಾಗಲ್ಲ ಬೊಮ್ಮಾಯಿ ಕೈಲಿ ವಿಜೇಂದ್ರಾಗ ಏನಾರು ಜವಾಬ್ದಾರಿ ಕೊಟ್ರ ಅಟ್ಲೀಸ್ಟ್ ಅವ್ರ ಬೆಂಬಲಿಗರು ಅಂತ ಅವ್ರಲ್ಲ ಯಡಿಯೂರಪ್ಪ ಪಿ ಕಟ್ಟದಾಗ ಆರ್ ಗೆದ್ರು ಮೂವತ್ತ್ ಮೂರಲ್ಲಿ ಅಪ್ ಒಟ್ಟು ಮೂವತ್ತೊಂಬತ್ತು ಯಡಿಯೂರಪ್ಪ ಮೂಲ ಮಂಡ್ಯ ಜಿಲ್ಲೆ ಕೆಆರ್ ಪೇಟೆಯವರು ಅವ್ರ ಊರಲ್ಲೇ ಎಮ್ ಎಲ್ ಎ ಗೆಲ್ಸೋಕ್ಕಾಗಿರಲ್ಲ ಯಡಿಯೂರಪ್ಪ ಅವ್ರ ಕೈಯಲ್ಲಿ ಮಗ ಬಂದ್ಬಿಟ್ಟು ಕೆಆರ್ ಪೇಟೆಲ್ ಎಮ್ ಎಲ್ ಎ ಗೆಲ್ಸ್ಕೊಂಡ್ರು ಬಿಜೆಪಿಯಿಂದ ಆಪರೇಷನ್ ಅವು ಇವು ಏನೋ ಮಾಡಿ ಶಿರಾದಲ್ಲಿ ಬಿ ಜೆ ಬಿಜೆಪಿ ಗೆಲ್ಸರು ವಿಜಯ ವಿಜೇಂದ್ರ ಅಂದರೆ ಅಧಿಕಾರ ಅಂದಾಗ ಅಧಿಕಾರ ಬಳಕೆ ದುರ್ಬಳಕೆ ಇವೆಲ್ಲ ಸಹಜ ಅಧಿಕಾರದಲ್ಲಿರೋರು ಬಳಸ್ಕೊಂಡ್ವಿ ಅಂತಾರೆ ಅಪೋಸಿಷನ್ ಅವರು ದುರ್ಬಳಕೆ ಮಾಡ್ಕೊಂಡ್ರು ಅಂತಾರೆ ಇದು ಯಾವ್ದಕ್ಕೂ ಕ್ಯಾರಿ ಏನಲ್ಲ ವಿಜೇಂದ್ರ ಒಟ್ನಲ್ಲಿ ಚುನಾವಣೆ ಮಾಡಿದರು ಸೊ ಹೀಗಾಗಿ ಅವ್ರದ್ದೇನು ಯಡಿಯೂರಪ್ಪ ಸ್ಟ್ರೆಂತು ಕೆ ಜೆ ಪಿಯಿಂದ ಮೂವತ್ತ್ಮೂರು ಸೋತವರು ಸೆಕೆಂಡ್ ಪ್ಲೇಸು ಮತ್ತು ಗೆದ್ದೋರು ಅವರು ಮೂವತ್ತೊಂಬತ್ತು ಪ್ಲಸ್ ವಿಜೇಂದ್ರ ಒಂದು ಇಪ್ಪತ್ತು ಕಡೆ ಆಟಾಡೋ ಕೆಪಾಸಿಟಿ ಇದೆ ಮನುಷ್ಯಂಗೆ ಒಟ್ಟಿನ ನಲವತ್ತರಿಂದ ಐವತ್ತು ಸೀಟು ವಿಜೇಂದ್ರ ಆಟ ಗಿರಾಕಿ ಏನು ಮಾಡಿ ಹೆಮ್ಮೆ ಕಾರ್ ಮಾಡ್ಬೋದು ಸೊ ಹಾಗಾಗಿ ಈಗ ಮೋರ್ಚಾಗಳ ಸಮಾವೇಶಗಳಿಗೆ ಸಂಚಾಲಕರನ್ನಾಗಿ ನಾವು ಈಗ ಸೊ ಯಾಕೆಂದ್ರೆ ಬೊಮ್ಮಾಯಿ ಕೈಲಿ ಹೇಳಿ ಹೇಳ್ಬಿಡಿ ಬೊಮ್ಮಾಯಿ ಶಿಗ್ಗಾವಿ ಬಿಟ್ಟು ಇದು ನನ್ನ ಕಾರಣಕ್ಕೆ ನಾನು ಗೆಲ್ಸ್ಕೊ ಬರ್ತೀನಿ ಅಂತ ಒಂದೆಸ್ರು ಹೇಳ್ಬಿಡಿ ಬೊಮ್ಮಾಯಿ ನೆವರ್ ಎವರ್ ಚಾನ್ಸೇ ಇಲ್ಲ ಶಿಗ್ಗಾವಿ ಗೆಲ್ಲಕ್ಕೆ ಅಲ್ಲಿ ಯಾವುದೋ ಕ್ಯಾಂಡಿಡೇಟ್ಗಳಲ್ಲಿ ಈಗ ರಾಜಿ ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ಅವ್ರಲ್ಲಿ ಸಾಲಿ ಪಂಚ್ ಬೀಳ್ತಾರೋ ಕಾರಣ ಬೊಮ್ಮಾಯಿ ಒಂದಷ್ಟು ತಳಪಡವಟಾಗಿ ದಬಾಕ್ಬಿಟ್ರೆ ಏನು ಮಾಡೋದು ಅಂತ ಕ್ಷೇತ್ರ ಓ ಬೇರೆ ಕಡೆ ಹೋಗ್ತಾರಂತೆ ಅವು ಇವೆಲ್ಲ ಇತ್ತು ಈಗ ಅಲ್ಲಿ ಗೆಲ್ಲಕ್ಕೆ ಏನ್ಬೇಕು ಅವೆಲ್ಲ ಮಾಡ್ತಾವ್ರೆ ಬಿ ಜೆ ಪಿ ನಾಯಕರಿಗೆ ಗೊತ್ತು ಬೊಮ್ಮಾಯಿ ಕೈಲಿ ತಾನಲ್ಲದೆ ಬೇರೆ ಯಾವುದೇ ಕ್ಷೇತ್ರವನ್ನು ಗೆಲ್ಲಿಸಿಕೊಳ್ಳುವ ಸಾಮರ್ಥ್ಯ ಇಲ್ಲ 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 ಅಂತ ಹೀಗಾಗಿ ವಿಜಯೇಂದ್ರ ಅವ್ರಿಗೆ ಯಡಿಯೂರಪ್ಪ ಅವ್ರಿಗೂ ಕೂಡ ಅಲ್ಲಿ ಸಂಸದೀಯ ಮಂಡಳಿ ಸ್ಥಾನ ಕೊಟ್ಟಿದ್ದಾರೆ ವಿಜಯೇಂದ್ರ ಅವ್ರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಆದರೆ ನೋಟಕ್ಕೆ ಎಲ್ರಿಗೂ ಗೊತ್ತಾಗ್ತದೆ ಮೊದಲಿನ ಮರ್ಯಾದೆ ಇಲ್ಲ ಬಿ ಜೆ ಪಿಲಿ ವಿಜೇಂದ್ರ ಅವ್ರಿಗೆ ಯಡಿಯೂರಪ್ಪನವ್ರಿಗೆ ಹಾಗಾಗಿ ತಮ್ಮ ಸಮುದಾಯ ಅಂದ್ಕೊಂಡು ಬಿ ಜೆ ಪಿಗೊಂದರ್ಶನ ಬೆನ್ನೆಲುಬಾಗಿ ನಿಂತಿದ್ರು ಲಿಂಗಾಯಿತರು ಈ ಎಲ್ಲ ಬೆಳವಣಿಗೆ ನಾನು ನೋಡೋ ಸ್ವಲ್ಪ ತಾಳಪ್ಪ ನಮ್ಮ ಕಡೆ ನಾವು ಯಾವುದು ಬೇಕಾಕೊಳ್ಳೋಣ ಅಂತ ಒಂದು ಜನ ಹೋಗ್ತಾವ್ರೆ ಆದರೂ ಸಹ ವಿಜೇಂದ್ರ ಫುಲ್ ಆ್ಯಕ್ಟಿವ್ ಆದರೆ ಯಡಿಯೂರಪ್ಪ ಸಂಪೂರ್ಣವಾಗಿ ಮನಸ್ಪರಕವಾಗಿ ಕೆಲಸ ಮಾಡಿದ್ರೆ ಬಿ ಜೆ ಪಿಗೆ ಹೆಚ್ಚಾಗಿ ಹಾನಿ ಆಗಲ್ಲ ಸೊ ಹಾಗಾಗಿ ವಿಜೇಂದ್ರಾಗೂ ಬೊಮ್ಮಾಯಿಗೂ ಕಂಪೇರ್ ಮಾಡೋಂಗೆ ಇಲ್ಲ ಯಾಕೆಂದರೆ ವಿಜೇಂದ್ರ ಅಟ್ಲೀಸ್ಟ್ ಒಂದು ಕ್ಷೇತ್ರ ಗೆಲ್ಸೋ ಕೆಪಾಸಿಟಿ ಇದೆ ಆದರೆ ಬೊಮ್ಮಾಯಿಗೆ ಗೆಲ್ಸ್ಗಳ ಕೆಪಾಸಿಟಿ ಇಲ್ಲ ಅದು ಸ್ಪಷ್ಟವಾಗಿ ಗೊತ್ತಾಗಿರುವೆನಲ್ಲಿ ಈಗ ಒಂದಷ್ಟು ಚೇಂಜಸ್ಗೆ ಅಮಿತ್ ಶಾ ಮತ್ತು ಮೋದಿ ಮುಂದಾದಂತೆ ಕಾಣ್ತಿದೆ ಬಹುತೇಕ ಮಾರ್ಚ್ ಅಂತ್ಯದ ವೇಳೆಗೆ ಮತ್ತಷ್ಟು ಮೆಗಾ ಬದಲಾವಣೆಯೊಂದಿಗೆ ಹೈಕಮಾಂಡ್ ಬಿ ಜೆ ಪಿ ಗೆಲ್ಸ್ಗಳ ಟ್ರೈ ಮಾಡ್ತಾರೆ ಬಟ್ ಆ ಟೈಮ್ಗೆ ಯಾವ ಮಟ್ಟಕ್ಕೆ ಆಗತ್ತೆ ಅಂತ ನೋಡಬೇಕು ಕುಮಾರಸ್ವಾಮಿಯವರು ಇವಾಗ ಕೊಟ್ಟಂಗೆ ಒಂದಷ್ಟು ಚೋಕ್ ಕೊಡ್ತಾ ಇದ್ರೆ ವ್ಯತ್ಯಾಸ ಆಗತ್ತೆ ನಿಮ್ಮ ಪ್ರಕಾರ ಲಿಂಗಾಯತ ಮತಗಳನ್ನ ಯಾರು ಸೆಳೀತಾರೆ ನಾನು ಆಗಲಿ ಹೇಳಿದೆ ಬಟ್ ನಿಮಗೇನ ನೀವು ನಿಮ್ಮ ಹೇಳಿಕೆ ಬೇಕಲ್ಲ ನಮಗೆ ನಿಮ್ಮ ಅಭಿಪ್ರಾಯ ಬೇಕಲ್ಲ ಲಿಂಗಾಯತ ಮತಗಳನ್ನ ಸೆಳೆಯುವ ಕೆಪಾಸಿಟಿ ಬೊಮ್ಮಾಯಿಯವ್ರಿಗೈತಾ ವಿಜೇಂದ್ರ ಅವ್ರಿಗೈತಾ ಕಾಮೆಂಟ್ ಮಾಡಿ ತಿಳಿಸಿ ಯಾರು ಮುಂದೆ ಮುಖ್ಯಮಂತ್ರಿ ಆಗ್ತಾರೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಶಾಸಕರು ಯಾರು ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ